ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ಇವತ್ತು ಜೀರಿಗೆ ಮಾವಿನಕಾಯಿ ಹೆಂಗೆ ಮಾಡೋದಂತ ನೋಡೋಣ ಇದು ಊಟಕ್ಕೆ ಭಾಳ ರುಚಿ ಇರ್ತದ ಅನ್ನದ ಜೊತೆ ಆಗಿರ್ಬೋದು ರೊಟ್ಟಿ ಚಪಾತಿ ಜೊತೆ ಆಗಿರ್ಬೋದು ತಿನ್ನಲಿಕ್ಕೆ ಬಾಡಿಸ್ಕೊಲಿಕ್ಕೆ ಸೈಡ್ ಡಿಶ್ ಆಗಿ ಭಾರಿ ಟೇಸ್ಟ್ ಇರ್ತದೆ ರುಚಿ ಇರ್ತದೆ ಹಸಿ ಮಾವಿನಕಾಯಿದಿಂದ ಈ ಥರ ಜೀರಿಗೆ ಮಾವಿನಕಾಯಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಈ ವಿಡಿಯೋ ಕೊನೆ ತನಕ ನೋಡ್ರಿ ನಡುವ ಸ್ಕಿಪ್ ಮಾಡಬೇಡ್ರಿ ಎಷ್ಟು ಕಲರ್ಫುಲ್ ಆಗ್ಯದ ಅಷ್ಟು ರುಚಿನೂ ಆಗ್ಯದ ಸ್ವಾದನೂ ಆಗ್ಯದ ಈ ಥರ ನೀವು ಒಮ್ಮೆ ತಪ್ಪದೆ ಈ ಮಾವಿನಕಾಯಿ ಸುಗ್ಗಿಯೊಳಗೆ ಮಾಡಿ ನೋಡ್ರಿ ಬರ್ರಿ ಹಂಗಾದ್ರೆ ಇದಕ್ಕೆ ಏನೇನು ತೊಗೊಂಡಿನಿ ಅಂತ ಹೇಳ್ತೀನಿ ನಾನು ಹಸಿ ಮಾವಿನಕಾಯಿ ತೊಗೊಂಡಿನಿ ಮೊದಲು ಹಸಿ ಮಾವಿನಕಾಯಿ ಇರಬೇಕು ಹಣ್ಣು ಇರಬಾರ್ದು ಮಾವಿನಕಾಯಿ ಹಸಿ ಇರಬೇಕು ಈ ಮಾವಿನಕಾಯಿಗೆ ನಾವು ಮ್ಯಾಗಿಂದೆಲ್ಲ ಸಿಪ್ಪಿ ತೆಗೆದಬೇಕು ಸಿಪ್ಪಿ ತೆಗೆದ ನಂತರ ನಾವು ಇದನ್ನು ಹೊಳ್ಕೊಬೇಕು ಈಗ ಮಾವಿನಕಾಯಿದು ಮ್ಯಾಗಿಂದ ಸಿಪ್ಪಿ ಎಲ್ಲ ಹಸಿರು ಸಿಪ್ಪಿ ಎಲ್ಲ ಇದು ಒಂದು ಐದು ನಿಮಿಷ ಒಳಗೆ ಮಾಡ್ಕೋಬೇಕು ನೀವು ಬೇಕಂದಾಗ ಝ್ಪಟ್ ಅಂತೇಳಿ ಒಂದು ಐದು ನಿಮಿಷ ಒಳಗೆ ಮಾಡ್ಕೋಬೋದು ಈ ಥರ ನೀವು ಒಮ್ಮೆ ಆದ ಮಾವಿನಕಾಯಿ ಮಾಡಿ ತಿಂದು ನೋಡಿರಿ ಹೆಂಗೆ ಅಂತ ಹೇಳಿರಿ ಈಗ ಮಾವಿನಕಾಯಿಂದ ಎಲ್ಲ ಸಿಪ್ಪಿ ತೆಗ್ದಿದ್ದಾಯಿತು ಮ್ಯಾಗಿಂದ ಹಸಿರು ಕಲರ್ದು ಈಗ ನಾವು ಹೊಳ್ಕೊಳ್ಳೋನು ಹೆಚ್ಚಿದ್ ಬೇಡ ಹೊಳ್ಬೇಕು ನಿಮಗೆ ಹೆಂಗೆ ಬೇಕಂಗೆ ಹೋಳು ಮಾಡ್ಕೋಬೋದು ನಾನು ಇಲ್ಲಿ ಉದ್ದದ್ದು ಮಾಡೀನಿ ಹೋಳ ನಿಮಗೆ ಬೇಕಿದ್ರೆ ಸ್ವಲ್ಪ ಸಣ್ಣ ಸಣ್ಣ ನಾವು ಆಕಾರದಾಗ ಅದನ್ನು ಮಾಡ್ಕೊಬೋದು ಕಟ್ ಮಾಡ್ಕೋಬೋದು ಈ ಥರ ಹೋಳಿದ ನಂತರ ಈಗ ಮತ್ತೆ ಏನೇನು ಪದಾರ್ಥ ತೊಗೊಂಡಿನಿ ಅಂತ ಹೇಳ್ತೀನಿ ನಾ ಇಲ್ಲಿ ಒಂದು ಎರಡು ಒಣ ಮೆಣಸಿನ್ಕಾಯಿ ತಗೊಂಡಿನಿ ಮತ್ತು ಒಂದು ಎರಡು ಮಾವಿನಕಾಯಿಗೆ ಒಂದು ಐದು ಚಮಚದಷ್ಟು ನಾನು ಸಕ್ಕರೆ ತೊಗೊಂಡಿನಿ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ತೊಗೊಂಡಿನಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿ ತೊಗೊಂಡಿನಿ ಒಂದು ಚಿಟಕಿ ಇಂಗು ತೊಗೊಂಡಿನಿ ಒಂದು ಚಮಚೆ ಒಂದು ಒಂದೂವರೆ ಚಮಚದಷ್ಟು ಜೀರಿಗೆ ತೊಗೊಂಡಿನಿ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು ಈಗ ನಾವು ಕಸಿದಾಗ ಒಂದು ಕಡಾಯಿ ಒಗ್ಗರಣೆ ಹಾಕೊಳ್ಳೋನು ಈ ಮಾವಿನಕಾಯಿಗೆ ನಾನು ಕಡಾಯಿಗೆ ನಾನು ಎಣ್ಣೆ ಹಾಕಿನಿ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕಿನಿ ಎಣ್ಣೆ ಕಾಯ್ದ ನಂತರ ಜೀರಿಗೆ ಹಾಕೋಬೇಕು ಜೀರಿಗೆ ಹಾಕಿದ ನಂತರ ಕರಿಬೇವು ಇಷ್ಟು ಹಾಕಿದ ನಂತರ ಒಣ ಮೆಣಸಿನ್ಕಾಯಿ ಇದು ಸ್ವಲ್ಪ ಇಂಗ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋನು ನಂತರ ಇದಕ್ಕೆ ನಾವು ಉಳಿದಿದ್ದ ಪದಾರ್ಥ ಹಾಕ್ಕೊಳ್ಳೋನು ಒಂದು ನಾಲ್ಕರಿಂದ ಐದು ನಿಮಿಷವಾಗ ನಾವು ಇದನ್ನು ಮಾಡ್ಕೋಬೋದು ಈ ಥರ ನೀವು ಮಮ್ಮಿ ಮಾಡಿ ನೋಡಿರಿ ಹೆಂಗೆ ಅನಿಸದಂತ ಹೇಳ್ರಿ ಈಗ ಅರ್ಶಿನ ಪುಡಿ ಹಾಕಿದ್ದಾಯಿತು ಅರ್ಶಿನ ಪುಡಿ ಹಾಕಿದ ನಂತರ ನಾವು ಮಾವಿನಕಾಯಿ ಹೂಳಗಳ ಏನು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಅವು ಹಾಕೋನು ಸ್ನೇಹಿತರೆ ನಾವು ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ನಾವು ಮಾವಿನಕಾಯಿ ಹೋಳು ಏನಿದಾವಲ್ಲ ಅವೆಲ್ಲ ಒಗ್ಗರ್ನಿಯ ಒಳಗೆ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಉಪ್ಪು ಮತ್ತು ಸಕ್ಕರೆ ಹಾಕೊಳ್ಳೋನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡಿದ್ದಾಯಿತು ಇದು ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಒಂದು ಎರಡು ನಿಮಿಷದವರೆಗೂ ಸಣ್ಣ ಉರಿ ಮ್ಯಾಗ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿಬಿಡಬೇಕು ಇದು ಒಂದು ಸ್ವಲ್ಪ ಕುದಿಬೇಕು ಸಕ್ಕರೆ ಎಲ್ಲ ಕರಿಬೇಕು ಕರಗಬೇಕು ಮತ್ತು ಇದು ಸ್ವಲ್ಪ ಕುದಿಬೇಕು ಇದಕ್ಕೆ ನೀರು ಹಾಕಬಾರ್ದು ಇದು ನೀರು ಹಾಕ್ಲಾರ್ದೆ ಈ ಥರ ಮಾಡಿ ನಾವು ಹತ್ತರಿಂದ ಹದಿನೈದು ದಿವಸವರೆಗೂ ಇಟ್ಟು ಇದನ್ನು ತಿನ್ಬೋದು ಈಗ ಸಕ್ಕರೆ ಎಲ್ಲ ಕರಿಗೇದ ನೋಡ್ರಿ ಎಷ್ಟು ಚೆಂದಾಗ್ಯದ ಇದು ಈಗ ಆರಲಿಕ್ಕೆ ಬಿಡಬೇಕು ನಾವು ಆರಿದ ನಂತರ ನಾವು ಒಂದು ಯಾವ ಬೇಕಾದರೂ ಡಬ್ಬಿಯೊಳಗೆ ಹಾಕೋಬೋದು ಸ್ಟೀಲಿನ ಡಬ್ಬಿಯೊಳಗೆ ಹಾಕೋಬೋದು ಕಾಂಜಿನ್ ಬಾಟ್ಲಿಯೊಳಗೂ ಹಾಕೋಬೋದು ಈ ಥರ ನೀವು ಮಾವಿನಕಾಯಿ ಜೀರಿಗೆ ಮಾವಿನಕಾಯಿ ಅಮ್ಮಿ ಮಣ್ಣಿಯೊಳಗ ಮಾಡಿ ನೋಡಿರಿ ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬರ್ ಲೈಕ್ ಸೇರ್ ಮಾಡೋದು ಮರಿಬೇಡ್ರಿ ಹತ್ತರಿಂದ ಹದಿನೈದು ದಿವಸವರೆಗೂ ಇಟ್ಟು ನಾವು ಸೈಡ್ ಆಗಿ ಇದನ್ನು ಬಳಸ್ಬೋದು ಈಗ ಹೆಂಗೆ ಅನಿಸ್ತಂತ ಹೇಳ್ರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬರ್ ಮತ್ತು ಲೈಕ್ ಮಾಡಿ ಹೋಗ್ರಿ ಇಂಥದೇ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು